ಅಂದ್ರೆ ಲಂಚ ಇಲ್ಲದೆ ಈ ದೇಶದಲ್ಲಿ ಯಾವ ಕೆಲಸನೂ ನಡೆಯೋದಿಲ್ಲ ಅನ್ನೋದು ನಿಮ್ಮ ಉದ್ದೇಶನ? ನಡೆಯುತ್ತೆ ಅಂತ ನಿಮ್ಗನ್ಸುತ್ತಾ ಇವರೋನ? ಆಟೋದೊಂಗೆ ಪೊಲೀಸ್ ನೋಡ್ಕಂಡ್ರೆ ಭಯ, ಎಲ್ಲಿ ಪೊಲೀಸ್ನವರು ಹಗಲಲ್ಲೇ ಲೈಟ್ ಇಲ್ಲ ಅಂತ ಕೇಸ್ ಹಾಕ್ಬಿಡ್ತಾರೋ ಏನೋ ಅಂತ. ಆಟಿ ಹೋಗ್ಕಂಡ್ರೆ ಲಾರಿ ಡ್ರೈವರ್ಗೆ ಭಯ, ಪರ್ಮಿಟ್ ಇದ್ರು ಇಲ್ಲ ಅಂತ ಎಲ್ಲಿ ಲಾರಿನ ರಸ್ತೆ ಮಧ್ಯದಲ್ಲಿ ನಿಲ್ಲಿಸ್ಬಿಡ್ತಾರೋ ಏನೋ ಅಂತ. ರಿಟೈರ್ ಆದವನ್ಗೆ ಪೆನ್ಷನ್ ತಗೊಳಕ್ ಭಯ, ಎಲ್ಲಿ ಬದುಕಿರೋದಕ್ಕೆ ಸರ್ಟಿಫಿಕೇಟ್ ಕೇಳ್ತಾರೋ ಏನೋ ಅಂತ. ತಂದೆ ತಾಯಿಗಳಿಗೆ ಸ್ಕೂಲ್ ಅಂದ್ರೆ ಭಯ, ಎಲ್ಲಿ ಮಕ್ಕಳನ್ನ ಓದಿಸೋದಕ್ಕೆ ಎಷ್ಟು ಡೊನೇಷನ್ ಕೇಳ್ತಾರೋ ಏನೋ ಅಂತ. ಒಬ್ಬ ಲಾರಿ ಡ್ರೈವರ್, ಒಬ್ಬ ಕೂಲಿ, ತಾನು ಕಷ್ಟಪಟ್ಟು ಸಂಪಾದನೆ ಮಾಡಿದ್ನೆಲ್ಲ ಈ ಲಂಚಕೋರರಿಗೆ ತಿನ್ನಿಸ್ತಾ ಇದ್ರೆ ಅವ್ನು ನಮ್ಮ ಸಂಸಾರನ ಯಾವ ರೀತಿ ಸಾಕ್ತಾನೆ ಇವರು? ಅವನ ಅವನ ಹೆಂಡತಿ ಮಕ್ಕಳನ್ನ ಯಾವ ರೀತಿ ನೋಡ್ಕೋತಾನೆ? ಇವರೆಲ್ಲರ ಕಷ್ಟ ಸಂಕಟ ವೇದನೆ ನೋಡೋಕ್ಕಾಗ್ದೇನೆ ನನ್ನ ಹೃದಯ ನನ್ನ ಈ ಕೆಲಸ ಮಾಡೋದಕ್ಕೆ ಪ್ರೇರೇಪಿಸ್ತು.